त्रिकोण चित्रण उन्नतारिको आगे नावीवर स्थितर काल घटली स्थित मत स्थिति अड़े दापाले रंग दलण निर्मात तवकव तुम चाहिए अर्थमिक आगू हूँ सी नष्टे अलमेदूरद चटपड़े खंडित ಇದರ ಬದಲಾವಣೆ ಮಾರ್ಪಾಡು ಏರ್ಪಾಡು ಯಾವುದು ಹೊಸದಲ್ಲದೆ ಹೋದ್ರೂ ಅಂತಿಮವಾದ ಗುರಿ ತ್ರಿಕೋಣದ ಅಡಕದ ಮುಖಾಂತರ ಹೆಚ್ಚಿನ ಜನರನ್ನು ಹೇಗೆ ತಲುಪಬಹುದು ಅಂತ ಎಂಟನೇ ತಾರೀಕು ತುಂಬಾ ದೊಡ್ಡ ಮಟ್ಟದಲ್ಲಿ ಇದು ಜನಮನ್ನಣೆ ಗಳಿಸಲಿ ಅನ್ನೋ ಅರ್ಥದಲ್ಲಿ ಅವುಗಳನ್ನು ಇನ್ನಷ್ಟು ಹೆಚ್ಚು ತೀವ್ರವಾಗಿ ಪ್ರಚಾರವನ್ನು ಕೊಡುವಂತ ಕೆಲಸವನ್ನು ಮಾಡುವಂತಾಗ್ಲಿ ಮಿಕ್ಕಂತೆ ತ್ರಿಕೋಣದ ಅಡಕ ಎಂದಿನಂತೆ ಚರ್ವಿತ ಚರ್ವಣವಾಗಿರದೆ ಅದು ಬಹಳ ಮುಖ್ಯವಾಗಿ ಅಭಿರುಚಿಯನ್ನು ಬಿತ್ತೋದಕ್ಕೆ ಆತ್ಮಾವಲೋಕನಕ್ಕೆ ಅನುಸಂಧಾನಕ್ಕೆ ಅನುಸಂಧಾನಕ್ಕೆ ಬಹಳ ಒಳ್ಳೆಯ ವೇದಿಕೆಯನ್ನು ಸಜ್ಜುಗೊಳಿಸುತ್ತೆ. ಆ ನಿಟ್ಟಿನಲ್ಲಿ ಚಿಂತನೆಗೆ ಬಹಳ ದೊಡ್ಡ ಆಹಾರ ಸಾಮಗ್ರಿಯಾಗಿ ಲಭ್ಯವಾಗುತ್ತೆ. ಸಾಮಾನ್ಯವಾಗಿ ಚಿಂತೆ ಮಾಡ್ತೀವಿ, ಚಿಂತಾನಾಂ ಚಿದಾನಾಂ ಬಿಂದು ಮಾತ್ರ ವಿಶೇಷತೆ ಅನ್ನೋ ಹಾಗೆ ಚಿತೆಗೂ ಚಿಂತೆಗೂ ಏನು ವ್ಯತ್ಯಾಸ ಅಂದ್ರೆ ಒಂದು ಬಿಂದು ಒಂದು ಅನುಸ್ವಾರ ಅಷ್ಟೇ ಅಂತ ಹೇಳ್ತಾರೆ ದೊಡ್ಡವರು. ಇದು ಚಿಂತನೆಗೆ ಹೊರಗೆ ಹಚ್ಚುವಂತ ಚಿತ್ರದ ಅಡಕವಾಗಿರೋದ್ರಿಂದ ಹೆಚ್ಚು ಹೆಚ್ಚು ಜನರು ಇದನ್ನ ನೋಡಬೇಕು, ಅದಕ್ಕೆ ಹೆಚ್ಚಿನ ತಲುಪಿಸಬೇಕು ಅಂತ ಇವರು ಏನು ಯೋಚನೆ ಮಾಡ್ತಿದ್ದಾರೆ ಅದು ತುಂಬಾ ಯುಕ್ತವಾದ್ದು. ಈ ಕಾಲಘಟ್ಟದಲ್ಲಿ ಏನು ಯುದ್ಧೋನ್ಮಾದವಿದೆ ಅಥವಾ ಉನ್ಮಾದದ ಉದ್ವಿಗ್ನತೆಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಅವೆಲ್ಲಕ್ಕೂ ಸಹ ಇದು ನಿಜವೇ ತರವೇ ಅಂತ ಅವರೇ ಹೇಳಿದ ಹಾಗೆ ಮೂರು ಸೂತ್ರಗಳು ಮೂರು ಕೋನದಿಂದ ಒಂದೇ ಪ್ರಸಂಗವನ್ನು ನೋಡುವಂತ ಪರಿಸ್ಥಿತಿ ಅದು. ಒಂದು ಶಕ್ತಿಯಾಗಿ ನೋಡುವಂಥದ್ದು, ಒಂದು ತಾಳ್ಮೆ ಇರಿಸಿಕೊಂಡು ನೋಡುವಂಥದ್ದು, ಇನ್ನೊಂದು ಅಹಮಿಕೆಯಿಂದ ಬಾಳ್ವೆ ನಡೆಸುವಂಥದ್ದು. ಅಹಮಿಕೆ ಬೇಕೆ ಈ ಕಾಲಘಟ್ಟಕ್ಕಂತೂ ತುಂಬಾ ನನಗನ್ಸುವಂಥದ್ದು ಅನ್ವಯಿಕ ಸತ್ಯ ವಾಸ್ತವ ದರ್ಶನಗಳನ್ನು ಮಾಡಿಸ್ತಾ ಇದ್ದಾರೆ ಅವರು. ಆ ಕಾರಣಕ್ಕಾಗಿ ಆದ್ರೂ ಎಂಟನೇ ತಾರೀಕು ಇದು ಒಂದೇ ತಾರೀಕು ಆಗಬಹುದಾಗಿತ್ತು, ಎಂಟಕ್ಕೆ ಮುಂದೂಡ್ತಿದ್ದಾರೆ ಈ ಎಲ್ಲ ಕಾರಣಗಳಿಗೆ ಅಂತ ಹೇಳಿದ್ರು ಮುಖಾಂತರ ಕಥೆಗಾರರು ಮತ್ತು ನಿರ್ಮಾತೃ ಸ್ವತಃ ನಿರ್ದೇಶಕರಾಗಿ ಅವ್ರು ಮಾಡ್ತಿರುವಂತ ಕೆಲಸ ರಾಜಶೇಖರ್ಗೆ ಅನುಕೂಲವಾಗ್ಲಿ, ಅಭೂತಪೂರ್ವ ಯಶ ಸಿಗ್ಲಿ ಅಂತ ನಾನು ಹಾರೈಸ್ತೇನೆ. ಹಾಗೆ ಚಂದ್ರಕಾಂತ್ ರಾವ್ ಈ ಹಿಂದೆಯೂ ತಮ್ಮ ತಾವು ಸಾಬೀತು ಮಾಡಿಕೊಂಡು ನಿರ್ಮಾಪಕರು ಸ್ವತಃ ನಿರ್ದೇಶಕರಾಗಿದ್ದಾಗಿಯೂ ಹೋಗಿ ಅವರನ್ನ ಇಲ್ಲ ನೀವು ಇದನ್ನ ಮಾಡಬೇಕು ಅಂತ ಹೇಳಿ ಅವರನ್ನ ಕರೆತಂದು ಇದಕ್ಕೆ ತೊಡಗಿಸಿಕೊಂಡಿದ್ದು ಮತ್ತೆ ಅದಕ್ಕೂ ಔನ್ನತ್ಯದಕ್ಕೂ ಹಾಗೆ ಚಂದ್ರಕಾಂತ್ ರಾವ್ ಈ ಸಿನಿಮಾಕ್ಕೆ ಕೆಲಸ ಮಾಡಿದ್ದು ಈಗೆಲ್ಲೂ ಈಗ ಚರಿತ್ರೆ ಭಾಗವಾಗ ಹಾಗೆ ಕಾಣಿಸ್ತಿದೆ ನನಗೆ. ತ್ರಿಕೋಣಕ್ಕೆ ಸಿಗಬೇಕಾದಂತ ಕಾಯಕಲ್ಪ ಏನಿದೆ ಆ ಕಲ್ಪ ತಲುಪವಾಗ್ಲಿ, ಅದಕ್ಕೊಂದು ಹಂಸ ತೋಲಿಕಾ ತಲುಪವಾಗಿ ಅದು ನಮಗೆ ತಕ್ಕಲಿ, ಅದು ನಿಮ್ಮ ಮುಖಾಂತರವೇ ಸಾಧಿತವಾಗಲಿ ಅನ್ನೋ ಆಶಯದೊಟ್ಟಿಗೆ ನನ್ನ ಮಾತಿಗೆ ಗೌರವ ಮಾಡಿ.